ಇವಾಗ ಹಾಕಿಸ್ಬೇಕು ಅರೆಕ್ಸಾ ಬುಕ್ ಎಲ್ಲ ಮಚ್ಚ ಬುಕ್ಕು ಸರ್ವಿಸ್ ಆಗಕ್ಕೆ ವೇಟಿಂಗ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀರಿ ಎಕ್ಸಾಸ್ಟ್ ಹಾಕ್ಸ ತಕ್ಷಣ ಖುಷಿ ಸೊ ವಾಟ್ಸಪ್ ಫ್ಯಾಮ್ ಎಲ್ಲರೂ ಹೆಂಗಿದ್ರೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನೆನ್ನೆ ಬ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇವತ್ತು ಈ ಗಾಡಿನ ಸರ್ವಿಸ್ಗೆ ಬಿಡಕ್ಕೆ ಹೋಗ್ಬೇಕು ಅಂತ. ಈ ಗಾಡಿದು ಸೆಕೆಂಡ್ ಸರ್ವಿಸ್ ಬಿಡಕ್ಕೆ ಹೋಗ್ತಾ ಇದ್ದೀರಿ. ನಾವು ಬಿಟ್ಬಿಟ್ಟು ಬಂದರೆ ನಮ್ಮ ಹತ್ರ ಬಿಟ್ಬಿಟ್ಟು ಬರೋಕ್ಕೆ ಗಾಡಿ ಇಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀರಿ ಅಂತಂದರೆ ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಗಾಡಿ ಇಸ್ಕೊಬೇಕು. ಅವ್ರದ್ದು ಗೋವರ್ಧನ್ ಗೊತ್ತಲ್ವ ನಿಮಗೆ, KA40 Boy. ಅವ್ರ ಹತ್ರ ಹೋಗ್ಬಿಟ್ಟು ಗಾಡಿನ ಇಸ್ಕೊಬೇಕು. ಅವ್ರ ಹತ್ರ ಗಾಡಿನ ಇಸ್ಕೊಂಡು ಅವ್ರ ದಾದಾ 3 10 ಈ ಗಾಡಿನ ಸರ್ವಿಸ್ಗೆ ಬಿಟ್ಬಿಟ್ಟು ಬರಬೇಕು. ಎಷ್ಟಾಗುತ್ತೆ ಅಂತ ಎಲ್ಲ ನೋಡಿಸ್ತೀನಿ ಬನ್ನಿ, ಸೊ ದಟ್ ನಿಮಗೂ ಒಂದು ಐಡಿಯಾ ಇರುತ್ತೆ ಸೆಕೆಂಡ್ ಸರ್ವಿಸ್ ಕಾಸ್ಟ್. ಇವಾಗ ಗಾಡಿನ ಸೆಕೆಂಡ್ ಸರ್ವಿಸ್ ಬಿಡಕ್ಕೆ ಹೋಗ್ತಾ ಇದ್ದೀರಿ. ನಾನು ಬಂದ್ಬಿಟ್ಟು ನಮ್ಮ KA40 Boy ಅವ್ರದ್ದು ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ನನ್ನದು ಗಾಡಿ ಇಲ್ಲ, ಸ್ವಲ್ಪ ಸರ್ವಿಸಲ್ಲಿದೆ RC390. ಅದೇನೋ ಬ್ರೇಕ್ ಹಿಡಿತಿರ್ಲಿಲ್ಲ ಗುರು, ಅದಕ್ಕೆ ಅದನ್ನು ಸರ್ವಿಸಿಗೆ ಬಿಟ್ಟೆ. ಅಂದರೆ ಶೋರೂಮಿಗೆ ಬಿಟ್ಟಿಲ್ಲ, ಲೋಕಲ್ ಗ್ಯಾರೇಜಲ್ಲೇ ಬಿಟ್ಟಿದ್ದೀನಿ ಸರ್ವಿಸ್ಗೆ. ಅಲ್ಲಿ ನನ್ನ ಫ್ರೆಂಡು ಮುಂದೆ ಹೋಗ್ತಾ ಇದ್ದಾನಲ್ವಾ, R15, ಆ ಗಾಡಿನ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾ ಇದ್ದೀರಿ. ಸೆಕೆಂಡ್ ಸರ್ವಿಸ್ ಗುರು, ಅದು 150 Days ಏನೋ ಟೈಮ್ ಕೊಟ್ಟಿರ್ತಾರೆ. 150 Days 200 Days ಏನೋ, 150 Days ಅನ್ಕೊತೀನಿ, ಮೇ ಬಿ ಆ ಟೈಮೇ ಮುಗ್ದೋಗ್ಬಿಡೈತೆ. ಹಂಗೆ ಈಗ ಎಕ್ಸಾಸ್ಟ್ ಬೇರೆ ಹಾಕ್ಸ್ಬೇಕಲ್ಲ, ಅದಕ್ಕೋಸ್ಕರ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾ ಇದ್ದೀರಿ. ಸೊ ಗೈಸ್, ಈಗ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾ ಇದ್ದೀರಿ ನೋಡಿ, ಇದೇ ಗಾಡಿನ ಸೆಕೆಂಡ್ ಸರ್ವಿಸು. 150 Days ಟೈಮ್ ಕೊಟ್ಟಿದ್ರು ಗುರು, ನಮ್ದು ಆಲ್ಮೋಸ್ಟ್ ಆಲು 200 Days ಹೋಗೈತೆ ಗಾಡಿನ ಎತ್ತಿ. ಎತ್ತಿ ಅಂದರೆ ಸಣ್ಣ ಪುಟ್ಟದಾಗ ಓಡಿಸ್ತಾ ಇದ್ದೀರಿ. ಅದು 5000 ಆಗಿಲ್ಲ ಅಂತ ಇವನು ಬಿಟ್ಟಿಲ್ಲ. ಮತ್ತೆ ಎಷ್ಟು ಕಿಲೋಮೀಟರ್ ಓಡೈತೆ ಗಾಡಿ, ಎಷ್ಟು ಓಡೈತೆ ಗಾಡಿ? ಹಾಂ, ಫೈ ಇನ್ ಸಗೈಸ್ ನೋಡಿದ್ರಲ್ಲ, 4800 Km ಓಡೈತಂತೆ. ಅಪ್ಪ ಅಪ್ಪಾಚಿ ಮಸ್ತ್ ಐತೆ ಗುರು ನಿಜವಾಗ್ಲು. ಈ 150 cc ಇಂದ 310 cc ಶಿಫ್ಟ್ ಆದ್ರೆ ಹೆಂಗಿರುತ್ತೆ ಗೊತ್ತಾ ಮಜಾ? 310 ಅಂತಲ್ಲ, 300 cc ಸೆಗ್ಮೆಂಟ್ಗಳೆಲ್ಲ ಕ್ರೇಜಿ ಅಂತ ಅನ್ಕೊಳ್ರಿ. ಬಟ್ ಆದ್ರೆ ಮಜಾ ಬೇರೆ ಬಿಡು ಗುರು, ನೆಕ್ಸ್ಟ್ ಲೆವೆಲ್ಲು. ಬ್ರೇಕಿಂಗು ಹಂಗೆ ಐತೆ, ಸಿಸಿಗೆ ತಕ್ಕಂಗೆ ಕೊಟ್ಟವನೇ ಗುರು, ಸೆಗ್ಮೆಂಟಿಗೆ ತಕ್ಕಂಗೆ ಬ್ರೇಕಿಂಗು, ಸೆಗ್ಮೆಂಟಿಗೆ ತಕ್ಕಂಗೆ ಪವರು. ಇಟ್ಸ್ ಆಸಮ್. ಬನ್ನಿ ಇವಾಗ ಡೈರೆಕ್ಟಾಗಿ ಯಮಹ ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಸೊ ಗೈಸ್, ನಾವೀಗ ಫೈನಲಿ ಯಮಹ ಶೋರೂಮ್ ಹತ್ರ ಬಂದ್ರಿ ಗಾಡಿನ ಸರ್ವಿಸಿಗೆ ಬಿಡೋಕ್ಕೆ. ಬಟ್ ಲಿಟ್ರಲಿ R310 ಅಂತೂ ಮಸ್ತ್ ಐತೆ ಗುರು, ನನಗಂತೂ ಸಿಕ್ಕಾಪಡೆ ಇಷ್ಟ ಆಗೋಯ್ತು R310. ಯಾವಾಗ ಅದು ಬಿಡು ಮಚ್ಚ, ಲೆಜೆಂಡ್ ರೀ. 5-speed ಕಸ್ಟಮೈಸ್ ಸ್ಟಿಕ್ಕರಿಂಗು ಪೇಂಟಿಂಗ್ ಎಲ್ಲ ಮಾಡೋರೆ ಅಲ್ಟಿಮೇಟ್ ಕಾಣಿಸ್ತೈತೆ. ಇವಾಗ ಶೋರೂಮಿಂದನೇ ಗಾಡಿ ಡೆಲಿವರಿ ತೊಗೊಂಡಂಗೈತೆ ಗುರು. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಇದೇನೋ ಶೋರೂಮಲ್ಲಿ ಮತ್ತೆ ರೀಲಾಂಚ್ ಮಾಡ್ಬಿಟ್ರ ಅಂತ. ಇನ್ನೂ ಮಾಡಿಲ್ಲ, ಬಟ್ ಆದರೆ 4 stock ಬಿಡ್ತಾರೆ ಗಾಡಿನ, ಇಫ್ ಇನ್ ಕೇಸ್ RX ಏನಾದರೂ ಲಾಂಚ್ ಮಾಡಿದ್ರೆ ಎಮಿಷನ್ ನಾಮ್ಸಕ್ಕೆ ತಕ್ಕಂಗೆ ಬಿಡ್ತಾರೆ ಗಾಡಿನ. ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಐತನಾ, ಏನಾನ ಪ್ರಾಬ್ಲಮ್ಸ್ ಐತಾ? ಇದು ಸ್ವಲ್ಪ ಬೆಂಡ್ ಆಯ್ತಲ್ಲ, ಆಮೇಲೆ ಗೇರ್ ಒಂದು ಸ್ವಲ್ಪ ಕ್ಲಚ್ ಒಂದು ಸ್ವಲ್ಪ ಹಾರ್ಡೈತೆ, ಸ್ವಲ್ಪ ಹಾರ್ಡೈತೆ, ಮೊದಲಿದ್ದಷ್ಟು ಸ್ಮೂತ್ ಇಲ್ಲ ಇವಾಗ. ಹ್ಞೂ, ಅದು ನಾರ್ಮಲ್ಲು. R15 ಏನೋ ಬ್ರೇಕಿಂಗ್ ಇಶ್ಯೂ ಐತೆ ಗುರು, ತುಂಬ ಜನ ಹೇಳೋರೆ ಕಂಪ್ಲೇಂಟ್ಸ್ ಇದು. ನಾನೊಬ್ಬ ಅಂತಲ್ಲ ಅಲ್ಲ ಗುರು, ತುಂಬ ಜನ. ಇನ್ನೇನು ಗುರು, ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಇವಾಗ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸೋದಕ್ಕೆ. ಆ್ಯಂಡ್ ಗೈಸ್, KA40 Boy ಅವ್ರ ಚಾನಲ್ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ಅವರು ಆಲ್ಮೋಸ್ಟ್ ಅಲ್ಲಿ 1K ಇದ್ದಾರೆ. ನಿಮ್ಮ ಸಪೋರ್ಟ್ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಏನಿನ್ನೊಂದು ಒಂದು ವಾರದಲ್ಲಾದರೂ 1K ಹಾಕ್ಬಿಡ್ತಾರೆ. ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ ಅವ್ರ ಚಾನಲ್ಗೆ. ಯಾವ್ನು ಗುರು ಹಿಂಗಾಗೈತೆ,
ಯಾರೋ ಅಟೆಂಡ್ ಮಾಡೋರು ಇಲ್ಲಗ್ರು ಎಷ್ಟು ಗಾಡಿ ಕ್ರ್ಯಾಶ್ ಆಗಿಬಿದ್ದೈತೆ ಗುರು R15ಗಳು ಅಲ್ಲೊಂದು ಅಲ್ಲೊಂದು ಎರಡು ಐತೆ ಒಳಗಡೆ ಒಂದು ಎರಡು ಮೂರು ಐತೆ KA07 Raider ಇಲ್ಲ ಬಿಡಮ್ಮ ಚಾನ್ ಚಾನ್ಸ್ ಇಲ್ಲ ಇನ್ನೂ ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿಲ್ಲ ಒಂದು 3800 ಅವ್ರು 3800 ಕಾಣಿಸ್ತಿದ್ಯಾ RC390 ಮನೆ ಹತ್ರ ಐತೆ ಈ ಗಾಡಿ ಸರ್ವಿಸ್ಗೆ ಅವನು 07 ರೈಡರ್ ಇಲ್ಲ ಗಾಡಿ ಸರ್ವಿಸ್ ಮಾಡ್ಸಕ್ ಬಂದ್ರು ಹ್ಮ್ ಇಲ್ಲ ದಾಸರಳ್ಳಿ ಹ್ಮ್ ಯಾರಪ್ಪ ಏನ ಅವ್ರು RX ಅಂತ್ಯಾ RX ಎಲ್ಲ ಲೆಜೆಂಡ್ರಿ ಗಾಡಿ ಬಿಡು ಮಗ ಇವಾಗ ಹಾಕ್ಸ್ಬೇಕು RX-ಆ ಅದು ಲೂಸ್ ಆಯ್ತು ಸ್ವಲ್ಪ ಮಚ್ಚ ಕೀಯಲ್ಲ ಇಲ್ಲ ದಾಸರಳ್ಳಿ ಆನ್ ಆಗೈತೆ ಕ್ಯಾಮ್ರಾ ಕೀ ಅಂತ ಆನ್ ಮಾಡು ಎಲ್ಲ ಬರ್ತೀರ ಎಲ್ಲ ಹಾಕ್ತೀನಿ ಹುಟ್ಲಲ್ಲ ಐತೆ ನೋಡು ಗಾಡಿ ಸ್ಟಾರ್ಟ್ ಆಗಲ್ಲ ನೂಟ್ಲಲ್ಲಿ ಇಲ್ಲ ಅಂದ್ರೆ RX ಗೆ ನಾ ಫ್ಯಾನ್ ಬೇಸು ಹಿಂದೆ ಇದೆ ನೋಡಿದ್ರ ಗೈಸ್ ಹೆಂಗೈತೆ RX ಪೆನ್ ಬೇಸು ಅದಪ್ಪ ಅಂತೆ ಇದು ಮಗ ಅಂತೆ ಹಾ ಬರುತ್ತೆ ಬರುತ್ತೆ goku.in ನಂದು ಸೇಮ್ ಅಲ್ಲ ಯೂಟ್ಯೂಬ್ ಅಕೌಂಟ್ ಏನೋ ಸೇಮ್ ಅದೇ ಇನ್ಸ್ಟಾ ಅಕೌಂಟ್ ಗೈಸ್ ಗಾಡಿ ಸರ್ವಿಸ್ ಆಗಕ್ಕೆ ವೇಟಿಂಗ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀರಿ ಎಕ್ಸಾಸ್ಟ್ ಹಾಕ್ಸ ತಕ್ಷಣ ಖುಷಿ ಹಾಂ ಸೆಕೆಂಡ್ ಸರ್ವಿಸ್
ಬ್ರೋ ಸ್ವಲ್ಪ ಕ್ಲಚ್ ಸ್ವಲ್ಪ ಹಾರ್ಡ್ ಐತೆ ಆಮೇಲೆ ಕ್ಲಚ್ ಸ್ವಲ್ಪ ಹಾರ್ಡ್ ಐತೆ ಬ್ರೋ ಲೈಟ್ ಆಗಿ ಮೊದಲು ಫ್ರೀ ಇಲ್ಲ ಅದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ತಗೊಂಡಾಗ ಇರೋ ಥರ ಫೀಲ್ ಇಲ್ಲ ಇವಾಗ ಅದು ನಾವು ಸ್ವಲ್ಪ ರಶ್ ಮಾಡ್ತೀರಿ ಜಾಸ್ತಿ ಸ್ವಲ್ಪ ಜಾಸ್ತಿ ರಶ್ ಮಾಡ್ತೀರಿ ಏನು ಬ್ರೋ ಫ್ರೀ ಸರ್ವಿಸ್ ಮತ್ತೆ ಫ್ರೀ ಸರ್ವಿಸ್ ಆದ್ಮೇಲೆ ಎಲ್ಲ ಒಟ್ಟಿಗೆ ಬ್ಲೇಡ್ ಇಲ್ಲ ಬ್ರೋ ಫಸ್ಟ್ ಸರ್ವಿಸ್ ತನಕ ಮೇಂಟೈನ್ ಮಾಡಿದಿರಿ ಅದಾದ್ಮೇಲೆ ಸ್ವಲ್ಪ ಚೆಚ್ಚಾಡ್ತಿರೋದು ಏನು ಬ್ರೋ 120 ಸ್ಪೀಡ್ ಕ್ರೂಸ್ ಮೇಂಟೈನ್ ಮಾಡಂಗಿಲ್ಲ 120 ಹಾ ಎರಡನೇ ಸರ್ವಿಸ್ ಬ್ರೋ 120 ಎಲ್ಲ ನಾರ್ಮಲ್ ಸ್ಪೀಡ್ ಬ್ರೋ ಹೈವೇದಲ್ಲಿ ಇನ್ನೆಂಗ್ ಮೇಂಟೈನ್ ಮಾಡೋಕ್ಕಾಗುತ್ತಲ್ರಿ ಆಮೇಲೆ ಇದೊಂದು ಸ್ವಲ್ಪ ಬೆಂಡ ಐತ್ ಬ್ರೋ ಇದು ನಿಂಗೆ ಸ್ವಲ್ಪ ಹಿಂದೆ ಹೇಳಬೇಕು ಹಾ ಮನೆ ಹತ್ರ ಬಿದ್ದೋಗ್ಬಿಡಿತು ಮನೆ ಹತ್ರ ಬಿದ್ದೋಗ್ಬಿಡಿತು ಇನ್ನೇನೊಂದು ಐತೆ ಮಚ್ಚ ಪ್ರಾಬ್ಲಮ್ಮು ಇನ್ನೇನಿಲ್ಲ ಬ್ರೋ ಅಷ್ಟೇ ಅಂದರೆ ಅದು ಒಂದು ಸ್ವಲ್ಪ ಆಯಿಲಿಂಗ್ ಏನಾದರೂ ಮಾಡ್ತೀರ ನೋಡಿ ಹಾಂ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟಾಗಿ ಐತೆ ಏನು ಪ್ರಾಬ್ಲಮ್ ಇಲ್ಲ ಶ್ರೀನಾಥ್ ಪಾಲಿಶ್ ಮಾಡಕ್ಕೆ ಹೋಗ್ಬೇಡ್ರಿ ಜಸ್ಟ್ ವಾಶ್ ಮಾಡಿ ಸರ್ ಯಾವಾಗ ಕೊಡ್ತೀರಾ ಬ್ರೋ ಗಾಡಿ ಒಂದು ಸ್ವಲ್ಪ ಜಲ್ದಿ ಕೊಡೋಕ್ಕಾಗಲ್ಲ ಜಲ್ದಿ ಆದರೆ ನೋಡಿ ಬ್ರೋ ಒಂದು ಸ್ವಲ್ಪ ಕೆಲ್ಸಗಳವೆ ಗಾಡೀಲಿ ಇನ್ನೂ ಬೇರೆ ಬೇರೆ ಬುಕ್ ಎಲ್ಲ ಮಚ್ಚ ಬುಕ್ಕು ನಿಮ್ದೇನ ಬ್ರೋ ಗಾಡಿ ಅದು ಒಳ್ಳೆ ಡಿಮ್ಯಾಂಡ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ತಿರಲ್ಲ ಬ್ರೋ ಬ್ರೇಕ್ ಪ್ಯಾಡ್ಸ್ ಹೋಗಿದ್ಯಾ ಇಲ್ಲ ಹೋಗಿಲ್ಲ ಬಟ್ ನೀ ಬ್ರೇಕ್ ಪ್ಯಾಡ್ಸ್ ಐತೆ ಮಚ್ಚಲವು ಬೇಜಾನ್ ಐತೆ ನೋಡು ಬ್ರೇಕ್ ಪ್ಯಾಡ್ಸ್ ಐತೆ ಬ್ರೋ ಇದು ನಾರ್ಮಲ್ ಬ್ರೇಕ್ಸ್ ಇದು ನಂಗೆ ಯಾಕೆ ನೋಡಿ ಇದು ಕ್ರ್ಯಾಕ್ ಬಿಟ್ಟಂಗೆ ಐತೆ ಬ್ರೇಕ್ ಪ್ಯಾಡು ಬ್ರೇಕ್ ಪ್ಯಾಡ್ ಕ್ರ್ಯಾಕ್ ಬಿಟ್ಟಂಗೆ ಐತೆ ಮಚ್ಚ ಲೋ ಅದನ್ನೇ ಕ್ರ್ಯಾಕ್ ಅನ್ನೋದು ಹಾಂ ಅಲ್ಲೋ ಅದೊಂದು ಸ್ವಲ್ಪ ಈ ಪ್ಲೇಸ್ಮೆಂಟಿಂದ ಆಚೆ ಬಂದ್ಬಿಡಿ ಓ ಬ್ರೇಕ್ ಪ್ಯಾಡ್ ಹೋಗೈತೆ ಇದು ಅಲ್ಲ ಇದು ನೋಡ್ರಿ ಇದೆಲ್ಲ ಕಿತ್ಕೊಂಬಂದ್ಬಿಡೈತೆ ಹಿಂದೆ ಹೌದಾ ಅದು ಮೇನ್ ಗೊತ್ತಾಯ್ತು ಇದು ಈ ಥರ ಏನಾಗಲ್ಲ ಮತ್ತೆ ನೆಕ್ಸ್ಟು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸಿದ್ರೆ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್ ಹಾಕ್ಸು ಇಲ್ಲ ಈ ಬ್ರೆಂಬೋದು ಹಾಕ್ಸು ಇ ಬಿ ಸಿ ಬ್ರೆಂಬೋ ಆ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬ್ರೇಕ್ ಪ್ಯಾಡ್ಸು ನಾನೆಲ್ಲ ಹೋಗ್ಬಿಟ್ಟೈತೆ ಕಂಪ್ಲೀಟಾಗಿ ಅನ್ಕೊಂಡದು ಬ್ರೋ ಸ್ವಲ್ಪ ಆದಷ್ಟು ಜಲ್ದಿ ಕೊಡಿ ಬ್ರೋ ಓಕೆ ಸೊ ಗೈಸ್ ಇವ್ರೇನಾದರೂ ಜಲ್ದಿ ಕೊಟ್ಟರೆ ಗಾಡಿನ ಹ್ಞೂ ಸೊ ಗೈಸ್ ಇವ್ರೇನಾದರೂ ಜಲ್ದಿ ಕೊಟ್ಟರೆ ಗಾಡಿನ ನಾವು ಹಂಗೆ ಎಕ್ಸಾಸ್ಟ್ ಹಾಕ್ಸ್ತೀರಿ ಸಂಜೆ ಎಕ್ಸಾಸ್ಟ್ ಹಾಕ್ಸಿದ್ಮೇಲೆ ರಥತಥ ಅಂತ ಮ್ಯೂಸಿಕ್ಸು ಯಾವುದು ಅದ ಒಂದು ನನ್ನ ಫ್ರೆಂಡು ನನ್ನ ಗಾಡಿ ಮನೆ ಹತ್ರ ಐತೆ ಇದು ಮೂರು ಲಕ್ಷ ಸಮಥಿಂಗ್ ಐತೆ ಸ್ಟಾರ್ಟ್ ಮಾಡಿ ಮಚ್ಚ ರೇವ್ ಮಾಡು ಎಕ್ಸಾಸ್ಟ್ ಹಾಕ್ಸಿಲ್ಲ ಬಿಡು ಮಗ ಇದಕ್ಕೆಲ್ಲ ಇರೋ ಓಕೆ ಗೈಸ್ ಬನ್ನಿ ನಾನು ಇನ್ನ ನಿಮಗೆ ಬಾಯ್ 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 ಬಾಯ್
ಎಲ್ಲೋಗಣ ಅಯ್ಯ ಮೆತ್ತಗೋಗೋ ಗ್ರೇಟ್ ಅಂಡ್ ಪವರ್ ಡೆಲಿವರಿ ಇಲ್ಲಿ ಆಸಮ್ ಗೈಸ್ ಬನ್ನಿ ನಾನು ನಿಮಗೆ ನಾ ಗಾಡಿ ಡೆಲಿವರಿ ತಗೊಂಬೇಕಾದ್ರೆ ಸಿಗ್ತೀನಿ ಸೊ ಗೈಸ್ ನೋಡ್ರಿ ಇವಾಗ ಗಾಡಿನ ಸರ್ವಿಸಿಂದ ಎತ್ಕೊಂಡು ಬಂದವ್ರೆ ನಾನು ಅಲ್ಲಿ ಹೋಗಿಲ್ಲ ಮಳೆ ಬಂದಿದೆ ಮತ್ತೆ ಎಷ್ಟಾಯ್ತು ಬಿಲ್ಲು 1400 ओके गाइस ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗಾಡಿ ಎಕ್ಸಾಸ್ಟ್ ನ ಫಿಟ್ ಮಾಡೋದು ನೋಡ್ತೀರಾ ಅಂಡ್ ನಾನು ನಿಮಗೆ ಇನ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಸಿಗ್ತೀನಿ ಟಿಲ್ ದಟ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಬೈ ಗಾಯ್ಸ್